ಇಲ್ಲ ಎನ್ನುವಂತಹ ಸ್ಥಿತಿ ನಿಮ್ಮ ಜೀವಿತದಲ್ಲಿ ತಲೆ ಎತ್ತಲಾರದೆ ಇರಬೇಕಾದರೆ ಸಾಕು ಎಂಬ ಜೀವಿತವನ್ನು ನೀವು ಅಳವಡಿಸಿಕೊಳ್ಳಬೇಕು ಅದು ಯಾವಾಗ ಸಾಧ್ಯ ಎನ್ನುವುದಾದರೆ ಇರುವುದರಲ್ಲಿ ತೃಪ್ತಿಯಿಂದ ಜೀವಿಸುವುದರಿಂದ ಸಾಧ್ಯ ನಿಮಗಿರುವವುಗಳಲ್ಲಿಯೇ ನಿಮಗೆ ತೃಪ್ತಿ ಇಲ್ಲದಿದ್ದರೆ ನಿಮಗೆ ಬೇಕು ಎನ್ನುವವುಗಳಲ್ಲಿ ನಿಮಗೆ ತೃಪ್ತಿ ಇರುವುದೇ ಇಲ್ಲ ದಯವಿಟ್ಟು ಗಮನಿಸಿ ಪ್ರಿಯರೇ ಈ ದಿನ ನೀವು ಚಿಕ್ಕ ಮನೆಯಲ್ಲಿಯೇ ಇರ್ತಾ ಇರಬಹುದು ಅಲ್ಪ ಸ್ವಲ್ಪ ಜೀವಿತ ಆಗಿರ್ಬೋದು ಸ್ವಲ್ಪ ಫರ್ನಿಚರ್ಸ್ಗಳು ವಸ್ತುಗಳು ಮನೆಯಲ್ಲಿರಬಹುದು ಆದರೆ ದೇವರು ಏನನ್ನು ಕೊಟ್ಟಿದ್ದಾರೋ ಅವುಗಳಲ್ಲಿ ನೀವು ತೃಪ್ತಿಯಿಂದ ಜೀವಿಸದೇ ಇದ್ದರೆ ನೀವು ಏನನ್ನು ಕೋರಿಕೊಳ್ತಾ ಇದ್ದೀರೋ ಅವುಗಳಲ್ಲಿ ನಿಮಗೆ ತೃಪ್ತಿ ಇರುವುದೇ ಇಲ್ಲ ನಾನು ತಿಳ್ಕೊಂಡಿರುವ ಸತ್ಯವೇನೆಂದರೆ ತನಗಿರುವುದರಲ್ಲಿ ತೃಪ್ತಿಯಿಂದ ಜೀವಿಸುವಂಥದ್ದು ದೇವರು ಮನುಷ್ಯನಿಗೆ ಕೊಟ್ಟಿರುವ ಮಹಾ ಭಾಗ್ಯವಾಗಿದೆ ಏನು ಮಹಾಭಾಗ್ಯ ಬ್ರದರ್ ಏನು ಚೆನ್ನಾಗಿರಲ್ಲ ಎಂದು ಕೆಲವರು ಹೇಳ್ತಾರೆ ಯಶ್ ಇಸ್ರಾಯೇಲರಿಗೋಸ್ಕರ ದೇವರು ಮನ್ನವನ್ನು ಸುರಿಸಿದರೆ ದೇವದೂತರು ಊಟ ಮಾಡುವಂತಹ ಆಹಾರ ಒದಗಿಸಿದರೆ ಅವರಿಗೆ ತೃಪ್ತಿ ಇರಲಿಲ್ಲ ತೃಪ್ತಿ ಇಲ್ಲದೆ ಏನು ಮಾಡ್ತಾರೆ ಗೊತ್ತಾ ನಮಗೆ ಐಗುಪ್ತ್ಯದಲ್ಲಿ ಈರುಳ್ಳಿ ಜ್ಞಾಪಕಕ್ಕೆ ಬರ್ತೀವಿ ಹೀರೆಕಾಯಿ ಜ್ಞಾಪಕಕ್ಕೆ ಬರ್ತೀವಿ ಸೋರೆಕಾಯಿ ಜ್ಞಾಪಕ ಆಗ್ತೀವಿ ಐಗುಪ್ತ್ಯದಲ್ಲಿ ನಾವು ತಿಂದ ಮಾಂಸ ಜ್ಞಾಪಕ ಆಗ್ತಾ ಇವೆ ಇವರ ಮುಖಕ್ಕೆ ಅದೆಲ್ಲ ಎಲ್ಲಿತ್ತು ಅಲ್ಲಿ ತಿನ್ನಲು ತಿಂಡಿ ಇಲ್ಲದೆ ಕಟ್ಟಿಕೊಳ್ಳಲು ಸರಿಯಾಗಿ ಬಟ್ಟೆ ಇಲ್ಲದೆ ದಿಕ್ಕಿಲ್ಲದ ಜೀವಿತ ಜೀವಿಸಿದ್ರು ಹಾಗೆ ಜೀವಿಸುವಾಗ ಕಣ್ಣೀರಿಟ್ಟರೆ ದೇವ್ರ್ ಕನಿಕರಿಸಿ ಅವರನ್ನು ಬಿಡಿಸಿದರೆ ಅರಣ್ಯದಲ್ಲಿ ಅದ್ಭುತವಾಗಿ ಅವರನ್ನು ಪೋಷಿಸಿ ನಡಿಸುತ್ತಾ ಇದ್ರೆ ಈಗ ಇವರಿಗೆ ಏನ್ ಜ್ಞಾಪಕ ಬರ್ತಿದೆಯಂತೆ ಐಗುಪ್ತ ಜ್ಞಾಪಕಕ್ಕೆ ಬರ್ತಿದೆಯಂತೆ ನಮಗೆ ಮಾಂಸ ಬೇಕು ನಮಗೆ ಮಾಂಸ ಬೇಕು ಎಂಬುದಾಗಿ ಅರಣ್ಯದಲ್ಲಿ ಅವರು ದೇವರನ್ನೇ ಶೋಧಿಸಿದರೆ ದೇವ್ರೇನ್ ಮಾಡಿದ್ರು ಗೊತ್ತಾ ಆಯ್ತು ಸರಿ ನಿಮಗೆ ಮಾಂಸ ಬೇಕಲ್ಲವೋ ಎಂದು ಹೇಳಿ ಅವರ ಕಣ್ಮುಂದೆ ಲಾವಕ್ಕಿಗಳನ್ನು ಸುರಿಸಿದ್ರು ಪ್ರಿಯರೇ ಲಾವಕ್ಕಿ ಕುಪ್ಪೆ ಕುಪ್ಪೆ ಆಗಿ ಬಂದ್ವು ಎಷ್ಟು ಮಾಂಸ ಬೇಕು ಅಷ್ಟು ಮಾಂಸ ತಿನ್ನಿರಿ ಎಂದು ಹೇಳಿದ್ರೆ ಅವರು ಆ ಲಾವಕ್ಕಿಯನ್ನು ಕೊಯ್ದುಕೊಂಡು ಆ ಮಾಂಸ ತಿನ್ನುತ್ತಾ 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 ಇದ್ರು ಎಷ್ಟು ತಿನ್ನುತ್ತಾ ಇದ್ರು ಕೂಡ ತೃಪ್ತಿ ಇಲ್ಲ ಎಷ್ಟು ಮಾಂಸ ಬಿದ್ದು 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 ತಿನ್ನುತ್ತಾ ಇದ್ರೂ ತೃಪ್ತಿ ಇಲ್ಲ ಅವರು ತಿನ್ನುತ್ತಾ ಇದ್ರು ಆದರೆ ದೇವರು ಅವರಿಗೆ ತೃಪ್ತಿ ಇಲ್ಲದಂತೆ ಮಾಡಿದ್ರು ಕಣ್ಮುಂದೆ ಮಾಂಸ ಇದೆ ಬಾಯಲ್ಲಿ ಮಾಂಸ ಇದೆ ಬಾಯಿ ತುಂಬ ತಿನ್ನುತ್ತಾರೆ ತೃಪ್ತಿ ಮಾತ್ರ ಇಲ್ಲ ಪ್ರಿಯರೇ ಏನ್ ಲಾಭ ಹೇಳಿ ತೃಪ್ತಿಯಿಲ್ಲದ ಜೀವಿತ ಶಾಪಕರವಾಗಿದೆ ಅದಕ್ಕೆ ಒಂದು ಹಾಡು ಬರೆದಿದ್ದೇನೆ ತೃಪ್ತಿಯಿಲ್ಲದೆ ಜೀವಿಸುವವರನ್ನು ನೋಡುತ್ತಿರುವಾಗ ದೇವರು ಏನೇ ಕೊಟ್ರು ಎಷ್ಟೇ ಕೊಟ್ಟರು ಇನ್ನೂ ಬೇಕು ಎಂದು ಆಶಿಸುವಂಥವರನ್ನು ನೋಡುತ್ತಾ ಇರುವಾಗ ಬರೆದಂಥ ಹಾಡಾದಾಗಿದೆ ತೃಪ್ತಿಯಿಲ್ಲದ ಜೀವಿತವು ಶಾಪಕರವಯ್ಯ ಸಂತುಷ್ಟೀ ಸಹಿತವಾದ ಜೀವಿತ ಏನಾಗಿದೆ ಅಂತೆ ಕ್ಷೇಮಕರವಯ್ಯ ಎಂಬ ಅದ್ಭುತವಾದ ಸಾಂಗ್ ಆ ದಿನ ಯೇಸುಕ್ರಿಸ್ತನ ಕೈಗೆ ಐದು ರೊಟ್ಟಿ ಎರಡು ಮೀನು ಕೊಟ್ಟಾಗ ಆತನು ಸ್ತುತಿಸಿದನು ಪ್ರಿಯರೇ ಏನು ಇಲ್ಲದಿರುವಾಗ ಸ್ತುತಿಸಿರಿ ನಿಮಗೆ ಏನು ಇಲ್ಲದಿರುವಾಗಲೂ ಸ್ತುತಿಸಿರಿ ನಿಮಗೇನೆಲ್ಲ ಇದೆಯೋ ಅದನ್ನು ಗ್ರಹಿಸಿ ದೇವರನ್ನು ಸ್ತುತಿಸಿರಿ ಮಾಡುತ್ತೆ ಗೊತ್ತಾ ನಿಮಗೆ ಆಶೀರ್ವಾದವನ್ನುಂಟು ಮಾಡುತ್ತೆ ಐದು ರೊಟ್ಟಿ ಎರಡು ಮೀನನ್ನು ದೇವರು ಏನ್ಮಾಡಿದ್ರು ಆಶೀರ್ವದಿಸಿದ್ರು ಯಾಕೆಂದರೆ ತನಗಿರುವುದರಲ್ಲಿಯೇ ಏಸು ಕಂಪ್ಲೇಂಟ್ ಮಾಡಲಿಲ್ಲ ಆದರೆ ತನಗಿರುವುದರಲ್ಲಿಯೇ ತೃಪ್ತಿಯುಳ್ಳವರಾಗಿ ದೇವರ ಕಡೆಗೆ ತನ್ನ ತಂದೆಯ ಕಡೆಗೆ ನೋಡಿ ಸ್ತುತಿಸಿದಾಗ ಏನ್ ಜರುಗಿತು ಅದ್ಭುತ ಜರುಗಿತು ನೀವಿದ್ದ ಸ್ಥಿತಿಯಲ್ಲಿಯೇ ದೇವರ ಕಡೆ ನೋಡಿ ಸ್ತುತಿಸಿರಿ ಅದ್ಭುತ ಜರುಗುತ್ತದೆ ಎರಡನೆಯದು ಆ ಐದು ರೊಟ್ಟಿ ಎರಡು ಮೀನುಗಳನ್ನು ಏಸು ಆಶೀರ್ವದಿಸಿದ್ರು ಐದು ರೊಟ್ಟಿಗಳ ಮೇಲೆ ಎರಡು ಮೀನುಗಳ ಮೇಲೆ ದೇವರ ಆಶೀರ್ವಾದ ಇರುವಾಗ ಐದು ರೊಟ್ಟಿ ಎರಡು ಮೀನುಗಳು ಅನೇಕ ಸಾವಿರಾರು ಜನರಿಗೆ ಆಶೀರ್ವಾದಕರವಾಗಿಯೂ ಆಹಾರವಾಗಿಯೂ ಮಾರ್ಪಟವು ಪ್ರಿಯರೇ ನಿಮ್ಮ ಚಿಕ್ಕ ಜೀವಿತ ಅಲ್ಪಸ್ವಲ್ಪವಾದ ನಿಮ್ಮ ಜೀವಿತ ದೇವರ ಸನ್ನಿಧಿಗೆ ತಂದು ಆತನ ಕೈಗೆ ಒಪ್ಪಿಸಿರಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಾನು ಇಪ್ಪತ್ತೈದು ಮಂದಿಯೊಂದಿಗೆ ಚಿಕ್ಕ ಸಭೆಯನ್ನು ಸ್ಥಾಪಿಸಿದೆ ದೇವರು ಹೇಳಿದ್ರು ಸ್ಥಾಪಿಸು ಎಂದು ಅದಕ್ಕೆ ಸ್ಥಾಪಿಸಿದೆ ಆ ಇಪ್ಪತ್ತೈದು ಮಂದಿಗೋಸ್ಕರ ಎಷ್ಟೋ ಪ್ರಯಾಸಪಟ್ಟೆ ಅವರಿಗೆ ವಾಕ್ಯ ಬೋಧಿಸುವುದಕ್ಕಾಗಿ ರಾತ್ರಿ ಹಗಲು ಕಷ್ಟಪಟ್ಟೆ ದೇವರ ಮಹಾಕೃಪೆ ಹೇಗಿದೆ ಗೊತ್ತಾ ಆ ಇಪ್ಪತ್ತೈದು ಮಂದಿಯನ್ನು ದೇವರು ಆಶೀರ್ವದಿಸಿದ್ರು ಆ ಚಿಕ್ಕ ಸಭೆಯನ್ನು ದೇವರು ಆಶೀರ್ವದಿಸಿದ್ರು ಆತನ ಕೈಗೆ ಒಪ್ಪಿಸಿದ ಸಭೆಯನ್ನು ದೇವರು ಆಶೀರ್ವದಿಸಿದಾಗ ಈ ದಿನ ಏನಾಗಿದೆ ಗೊತ್ತಾ ಒಮ್ಮೆ ಇಪ್ಪತ್ತೈದು ಮಂದಿಯಾಗಿದ್ರು ಆದ್ರೆ ಈ ದಿನ ಲಕ್ಷಾಂತರ ಜನ ಇದ್ದಾರೆ ಹೇಗೆ ಸಾಧ್ಯವಾಯ್ತು ದೇವರ ಆಶೀರ್ವಾದದ ನಿಮಿತ್ತ ಪ್ರಿಯ ಸಹೋದರ ಸಹೋದರಿಯರೇ ನಾನು ಹೇಳಲಿಚ್ಛೈಸುವುದೇನು ಗೊತ್ತಾ ದೇವರು ಪಕ್ಷಪಾತನಲ್ಲ ಸತೀಶ್ ಕುಮಾರಾದ ನನ್ನನ್ನು ಆಶೀರ್ವದಿಸಿ ನಿಮ್ಮನ್ನು ಆಶೀರ್ವದಿಸದೆ ಪಕ್ಷಪಾತ ತೋರಿಸುವಾತನಲ್ಲ ಆತನಿಗೆ ಯಾರ್ಯಾರು ತಮ್ಮ ಜೀವಿತ ಒಪ್ಪಿಸಿಕೊಡುತ್ತಾರೋ ಅಂಥವರನ್ನೆಲ್ಲ ಅಷ್ಟೇ ಅಲ್ಲ ಯಾವುದನ್ನು ನೀವು ದೇವರಿಗೆ ಒಪ್ಪಿಸುತ್ತೀರೋ ಅದನ್ನು ಆಶೀರ್ವದಿಸುವುದಕ್ಕಾಗಿ ನನ್ನ ಕರ್ತನು ಸಿದ್ಧವಾಗಿದ್ದಾನೆ ಆದರೆ ಯಾವಾಗ ಗೊತ್ತಾ ನಿಮಗೆ ಇರುವವುಗಳಲ್ಲಿ ತೃಪ್ತಿಯನ್ನು ಸಂತುಷ್ಟಿ ಸಹಿತವಾದ ಜೀವಿತವನ್ನು ದೇವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆ ತಿಳಿಯಪಡಿಸುವಂತಹ ಮನಸ್ಸನ್ನು ನೀವು ಹೊಂದಿಕೊಂಡಿರುವುದಾದರೆ ನನ್ನ ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಅವಶ್ಯಕತೆಯಿತ್ತು ಅತ್ಯವಶ್ಯಕವಾದ ಪರಿಸ್ಥಿತಿ ಆ ದಿನ ನಿಮ್ಮ ಕಣ್ಮುಂದೇ ಇತ್ತು ಆದಾಗ್ಯೂ ನಿಮ್ಮ ಕೈಗೆ ಒಪ್ಪಿಸಲಾದದ್ದು ಐದು ರೊಟ್ಟಿ ಎರಡು ಮೀನುಗಳು ಅವುಗಳನ್ನೇ ನೀವು ನೋಡಿ ವೇದನೆ ಪಡಲಿಲ್ಲ ವಿಚಾರಿಸಲಿಲ್ಲ ಬೇಸರಗೊಳ್ಳಲಿಲ್ಲ ಬೀಸಾಡಿ ಬಿಡಲಿಲ್ಲ ಯೇಸುವೆ ಆ ಐದು ರೊಟ್ಟಿ ಎರಡು ಮೀನುಗಳನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡ್ರಿ ಹೃದಯಪೂರ್ವಕವಾಗಿ ಆಕಾಶದ ಕಡೆಗೆ ನೋಡಿದ್ರಿ ಐದು ರೊಟ್ಟಿಗಳಿಗಾಗಿ ಎರಡು ಮೀನುಗಳಿಗಾಗಿ ತಂದೆಯನ್ನು ಸ್ತುತಿಸಿದೀರಿ ಅದೇ ಅದ್ಭುತವನ್ನು ಮಾಡಿತು ಆ ಕೃತಜ್ಞತೆ ದೇವರೇ ಆಶ್ಚರ್ಯ ಕಾರ್ಯವನ್ನು ಜರುಗುವಂತೆ ಮಾಡಿತು ನಮ್ಮ ಜೀವಿತದಲ್ಲೂ ಕೂಡ ಇರುವವುಗಳ ವಿಷಯದಲ್ಲಿ ತೃಪ್ತಿಗೊಳ್ಳದೆ ನಮಗಿರುವವುಗಳಿಗೋಸ್ಕರ ಆನಂದಿಸಲಾರದೆ ದೇವರೇ ಎಷ್ಟೋ ಸಾರಿ ನಿಮ್ಮನ್ನು ಬೇಸರಗೊಳಿಸಿ ವೇದಿಸಿದ್ದೇವೆ ದೇವರೇ ನಮ್ಮನ್ನು ಕ್ಷಮಿಸಿರಿ ಈ ದಿನ ನಮಗಿರುವಂತಹ ಈ ಆರೋಗ್ಯಕ್ಕಾಗಿ ನಮಗಿರುವಂತಹ ಈ ಆರೋಗ್ಯಕ್ಕಾಗಿ ನಮಗಿರುವಂತಹ ಪ್ರತಿ ಆಶೀರ್ವಾದಕ್ಕಾಗಿ ನಿಮಗೆ ಸ್ತೋತ್ರಗಳು ವಂದನೆಗಳು ದೇವರೇ ಅಲ್ಲ ಸಲ್ಲದವುಗಳಿಗೋಸ್ಕರ ಆಶಿಸಿ ಅವಶ್ಯಕತೆ ಇಲ್ಲದವುಗಳಿಗೋಸ್ಕರ ದೇವರೇ ಆವೇಶಪಟ್ಟು ನಮ್ಮ ಜೀವಿತದಲ್ಲಿ ದೇವರೇ ನರಕದ ವಾತಾವರಣ ಕೈಯಾರೆ ಸೃಷ್ಟಿಸಿಕೊಂಡು ನಾಶವಾಗುವುದಕ್ಕಿಂತ ನೀವು ಕೊಟ್ಟಿರುವುದನ್ನು ಅನುಭವಿಸುವ ಕೃಪೆ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ